ನಮಸ್ತೆ ಪ್ರಿವೀಕ್ಷಕರೇ, ನಾನು ಡಾಕ್ಟರ್ ಪಿ ಕೆ ಪ್ರವೀಣ್ ಬಾಬು, ಆಯುರ್ವೇದ ಮತ್ತು ಮರ್ಮ ಚಿಕಿತ್ಸಾ ತಜ್ಞರು, ಉತ್ತಮ ಬಡಾವಣೆ, ಚಿತ್ರದುರ್ಗ ರೋಡ್, ದಾವಣಗೆರೆ. ನಮ್ಮ ಸಂಪೂರ್ಣ ವಿಳಾಸ ಇದೇ ವಿಡಿಯೋನ ಆರಂಭದಲ್ಲಿ ಮತ್ತು ಅಂತ್ಯದಲ್ಲೂ ಡಿಸ್ಪ್ಲೇ ಮಾಡಲಾಗ್ತದೆ. ನಮ್ಮ ದೂರವಾಣಿ ಸಂಖ್ಯೆ 6360104359, ಮತ್ತೊಂದು ಸಂಖ್ಯೆ 9448360044. ಅವಶ್ಯಕತೆ ಇದ್ದಂಥವರು ಗಮನಿಸಿ. ವೀಕ್ಷಕನೇ, ನಾನು ನನ್ನನ್ನು ಇಂಟ್ರೊಡ್ಯೂಸ್ ಮಾಡ್ಕೋಬೇಕಾದ್ರೆ, ಡಾಕ್ಟರ್ ಪಿ ಕೆ ಪ್ರವೀಣ್ ಬಾಬು, ಆಯುರ್ವೇದ ಮತ್ತು ಮರ್ಮ ಚಿಕಿತ್ಸಾ ತಜ್ಞರು ಅಂತ ಹೇಳಿದೆ. ಆಯುರ್ವೇದ ತಜ್ಞರು, ಓಕೆ, ನಿಮಗೆಲ್ಲರಿಗೂ ಗೊತ್ತಿರ್ತದೆ, ಅದು ಒಂದು ಇನ್ಸ್ಟಿಟ್ಯೂಷನಲಿ ಕ್ವಾಲಿಫೈಡ್ ಡಿಗ್ರಿ, BAMS ಇರ್ತದೆ, ಅದನ್ನು ಓದಿರ್ತಾರೆ, ಅಥವಾ ನಂತರ MD ಮಾಡಿರ್ತಾರೆ, ಅದನ್ನು ಓದಿರ್ತಾರೆ, ಆಯುರ್ವೇದ ತಜ್ಞರು ಆಗ್ತಾರೆ. ವಾಟ್ ಈಸ್ ದಿಸ್ ಮರ್ಮ ಚಿಕಿತ್ಸಾ ತಜ್ಞ ಅಂತ ನಿಮಗೆ ಡೌಟ್ ಆಗ್ತದೆ. ಮರ್ಮ ಚಿಕಿತ್ಸೆ ಅಂದರೆ ಏನು? ವೀಕ್ಷಕರೇ, ಮರ್ಮ ಚಿಕಿತ್ಸೆ ನಮ್ಮ ಪುರಾತನ ವೈದ್ಯಕೀಯ ಶಾಸ್ತ್ರ. ಇದನ್ನು ಬುದ್ಧನ ಕಾಲದಲ್ಲಿ ಪ್ರಚಲಿತದಲ್ಲಿ ಇತ್ತು ಮರ್ಮ ಚಿಕಿತ್ಸೆ. ಈ ಚಿಕಿತ್ಸೆ ಯುದ್ಧ ಭೂಮಿಯಲ್ಲಿ ಮಾಡುವಂತಹ ಚಿಕಿತ್ಸೆ. ವೀಕ್ಷಕರೇ, ಬುದ್ಧ ಸನ್ಯಾಸಿಯಾಗಕ್ಕಿಂತ ಮುಂಚೆ ಆತ ಒಬ್ಬ ರಾಜ. ಸನ್ಯಾಸಿ ಆದಮೇಲೆ ಎಲ್ಲರಿಗೂ ಕೂಡ ಪ್ರವಚನ ಕೊಟ್ಟ, ಅಹಿಂಸೋ ಪರಮೋ ಧರ್ಮ ಅಂತಂದು. ಹಿಂಸೆ ಮಾಡಬೇಡ್ರಿ, ಯುದ್ಧ ಮಾಡಬೇಡ್ರಿ, ಸಾವು ನೋವುಗಳನ್ನು ಮಾಡಬೇಡ್ರಿ ಅಂಥೇಳಿ ಎಲ್ಲರಿಗೂ ಕೂಡ ಪ್ರಚಾರ ಮಾಡ್ದ, ಪ್ರವಚನ ಮಾಡ್ದ. ಆದರೂ ಕೂಡ ಜನರು ಕೇಳ್ತಾ ಇರಲಿಲ್ಲ. ಯುದ್ಧ ಮಾಡರು, ಯುದ್ಧ ಮಾಡಿ ಯುದ್ಧ ಭೂಮಿಯಲ್ಲಿ ಸೈನಿಕರು ಆನೆ ಮೇಲಿಂದ, ಕುದುರೆ ಮೇಲಿಂದ ಅಥವಾ ಓಡಿ ಹೋಗುವಾಗ ಬಿದ್ದು ಕೈಯು ಕಾಲು ಕುತ್ತಿಗೆ ಎಲ್ಲ ಉಳುಕ್ಸ್ಕೊಳ್ಳರು, ನೋವು ಮಾಡ್ಕೊಳ್ಳರು, ಮೂಳೆಗಳನ್ನು ಮುರ್ಕೊಳ್ಳರು, ತೊಂದರೆಗೀಡಾದರು, ಹಲವಾರು ನೋವುಗಳನ್ನು ಅನುಭವಿಸ್ತಾ ಇದ್ದರು. ಅಂತಹ ಸಂದರ್ಭದಲ್ಲಿ ಯುದ್ಧ ಭೂಮಿಯಲ್ಲಿ ಆ ಕ್ಷಣಕ್ಕೆ, ತತ್ ಕ್ಷಣ, ಇನ್ಸ್ಟೆಂಟ್, ವಿಥೌಟ್ ಯೂಸಿಂಗ್ ಎನಿ ಮೆಡಿಕೇಷನ್ಸ್, ಯಾವುದೇ ಔಷಧಿಯನ್ನು ಬಳಸದೆ, ಯಾವುದೇ ಅಪ್ಲಿಕೇಶನ್ಸನ್ನು ಹಚ್ಚಲಿಕ್ಕೆ ಲೇಪವನ್ನು ಬಳಸದೆ, ಯಾವುದೇ ಕಷಾಯವನ್ನು ಬಳಸದೆ, ಯಾವುದೇ ಇಂಜೆಕ್ಷನ್ನ ಬಳಸದೆ, ಟೋಟಲಿ ವಿಥೌಟ್ ಎನಿ ಮೆಡಿಸಿನ್ಸ್, ಆ ಕ್ಷಣಕ್ಕೆ ನಮ್ಮ ದೇಹದಲ್ಲಿರುವಂತಹ ಮರ್ಮ ಪಾಯಿಂಟ್ಸ್ ಅಂತ ಇರ್ತವೆ. ನಮ್ಮ ದೇಹದಲ್ಲಿ 108 ಮರ್ಮಗಳಿವೆ ವೀಕ್ಷಕರೇ, ಮರ್ಮ ಸ್ಥಾನಗಳಿವೆ. ಅವು ಮಾಂಸಗತ ಮರ್ಮ ಆಗಿರ್ಬೋದು, ಅಸ್ಥಿಗತ ಮರ್ಮ ಆಗ್ಬೋದು, ಈ ಥರ ಹಲವಾರು 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 ಹೆಸರುಗಳು ಉಂಟು. ಆ 108 ಮರ್ಮಗಳನ್ನು ನಾವು ಪ್ರೆಸ್ ಮಾಡೋದು, ತಿಕ್ಕದು, ಉಜ್ಜದು, ಇದನ್ನು ಮಾಡಿ ಆ ಕ್ಷಣನೇ ಆ ನೋವನ್ನು ನಿವಾರಣೆ ಮಾಡಿ ಹಾಗೆ ಯುದ್ಧಕ್ಕೆ ಕಳಿಸೋದು. ಯುದ್ಧಕ್ಕೆ ರೆಡಿ ಆಗ್ಬಿಡ್ಬೇಕು ಆ ಕ್ಷಣನೇ. ಸೊಂಟ ಮುರ್ಕೊಂಡು ಬಿದ್ದಿರ್ತಾರೆ, ಆ ಕ್ಷಣಕ್ಕೆ ಮರ್ಮ ಚಿಕಿತ್ಸೆ ಮಾಡಿ ಸೊಂಟವನ್ನು ಸರಿ ಮಾಡಿ ಯುದ್ಧಕ್ಕೆ ಕಳಿಸ್ತಾರೆ ಅಂತಂದರೆ ಆ ಮರ್ಮ ಚಿಕಿತ್ಸೆ ಎಷ್ಟು ತೀವ್ರಗತಿಯಲ್ಲಿ, ತ್ವರಿತಗತಿಯಲ್ಲಿ ರಿಸಲ್ಟನ್ನು ಕೊಡ್ತಾ ಇತ್ತು, ಅದರ ಬಗ್ಗೆ ವಿಚಾರ ಮಾಡಿರಿ. ಈ ಥರದ ಒಂದು ವಿದ್ಯೆಯನ್ನು ಬುದ್ಧನ ಕಾಲದಲ್ಲಿ ಕಂಡುಹಿಡಿದರು. ಔಷಧಿಯ ವಿನಃ ಚಿಕಿತ್ಸೆಯನ್ನು ಕೊಡೋವಂಥದ್ದು. ನಾವು ಇವತ್ತು ತಿಳ್ಕೊಂಡಿದ್ದೀವಿ, ನಾವು ಇವತ್ತು ಅಂದ್ಕೊಂಡಿದ್ದೀವಿ, ಔಷಧಿ ಕೊಟ್ಟರೆ ಮಾತ್ರ ಚಿಕಿತ್ಸೆ, ಕಷಾಯ ಕೊಟ್ಟರೆ ಮಾತ್ರ ಚಿಕಿತ್ಸೆ, ಮಾತ್ರೆ ಕೊಟ್ಟರೆ ಮಾತ್ರ ಚಿಕಿತ್ಸೆ, ಗ್ಲೂಕೋಸ್ ಬಾಟ್ಲ್ ಹಾಕಿದರೆ ಮಾತ್ರ ಚಿಕಿತ್ಸೆ, ಆಪರೇಷನ್ ಮಾಡಿದರೆ ಮಾತ್ರ ಚಿಕಿತ್ಸೆ, ಇಂಜೆಕ್ಷನ್ ಮಾಡಿದರೆ ಮಾತ್ರ ಚಿಕಿತ್ಸೆ, ಇವೆಲ್ಲವನ್ನು ಬಳಕೆ ಮಾಡದಲ್ಲೂ ಕೂಡ, ಮಾಡದನ್ನೂ ಕೂಡ ನಾವು ಚಿಕಿತ್ಸೆಯನ್ನು ಕೊಡ್ಬೋದು. ಅದು ಮರ್ಮ ಚಿಕಿತ್ಸೆಯಿಂದ. ನಾನು ಹೇಳ್ತಾ ಇದ್ದೆ ಮರ್ಮ ಚಿಕಿತ್ಸೆ. 108 ಮರ್ಮಸ್ಥಾನಗಳು ನಮ್ಮ ದೇಹದಲ್ಲಿವೆ. 109ನೆಯದು ಮನಸ್ಸು. ಮನಸ್ಸು ಕೂಡ ಒಂದು ಮರ್ಮ. ಮನಸ್ಸಿಗೆ ಚಿಕಿತ್ಸೆಯನ್ನು ಕೊಟ್ಟು ಕೂಡ ಕಾಯಿಲೆಯನ್ನು ವಾಸಿ ಮಾಡಬಹುದು. ನೀವು ಹಳೆ ಕಾಲದಲ್ಲಿ ಕೆಲವು ಸ್ವಾಮೀಜಿಗಳು ಒಂದು ಆಶೀರ್ವಾದ ಕೊಟ್ಟರು, ನೀನು ಉದ್ಧಾರ ಆಗ್ತೀಯಾವೋ ಅಂದ್ರೆ ಅವನು ಉದ್ಧಾರ ಆಗನು, ನೀನು ಹಾಳಾಗಿ ಹೋಗ್ತೀಯ ಮಗನೇ ಅಂತಂದು ಶಾಪ ಕೊಟ್ಟರೆ ಅವನು ಹಾಳಾಗೋಗನು. ಇದು ಮನಸ್ಸಿಗೆ ಘಾಸಿಯನ್ನು ಉಂಟು ಮಾಡುವಂತಹ ಚಿಕಿತ್ಸೆ, ಮನಸ್ಸಿಗೆ ಖುಷಿಯನ್ನು ಕೊಡುವಂತಹ ಚಿಕಿತ್ಸೆ, ಮನಸ್ಸಿಗೆ ಪ್ರಫುಲ್ಲಕರವಾದಂಥ ಭಾವವನ್ನು ಕೊಟ್ಟು ಚಿಕಿತ್ಸೆಯನ್ನು ಕೊಡುವಂತಹ ಚಿಕಿತ್ಸೆ, ಇದು ಮರ್ಮ ಚಿಕಿತ್ಸೆ. ಈ ಬುದ್ಧನ ಕಾಲದಲ್ಲಿ ಇದ್ದಂತಹ ಮರ್ಮ ಚಿಕಿತ್ಸೆ ತದನಂತರ ನಶಿಸಿ ಹೋತು. ನಂತರ ಬೋಧಿಧರ್ಮ ಅಂತೇಳಿ ಒಬ್ಬ ರಾಜ ಬರ್ತಾನೆ, ಕೇರಳದ ರಾಜ. ಆ ಬೋಧಿಧರ್ಮ
ಈ ಮರ್ಮ ಚಿಕಿತ್ಸೆಯಲ್ಲಿ, ಮರ್ಮಕಲೆಯಲ್ಲಿ ಎಕ್ಸ್ಪರ್ಟ್. ಇವತ್ತಿಗೂ ನೀವು ಕೇರಳದ ಪ್ರಾಂತ್ಯದಲ್ಲಿ ಹೋದರೆ ಕಲರಿಪಯಟ್ಟು ಇತ್ಯಾದಿ ಇತ್ಯಾದಿ ಯುದ್ಧ ಕಲೆಗಳಿವೆ. ಆ ಯುದ್ಧ ಕಲೆಗಳಲ್ಲಿ ಹೆಂಗೆ ಕೆಲವೊಂದು ಮರ್ಮ ಪಾಯಿಂಟ್ಸನ್ನು ಹೊಡೆದು ಟಚ್ ಮಾಡಿ ಮನುಷ್ಯನನ್ನು ಬೀಳಿಸ್ತಾನೆ ನೋಡಿದ್ದೀರಾ? ಬುರ್ಸ್ಲಿ ಫಿಲ್ಮ್ಗಳನ್ನು ನೋಡಿರ್ಬೋದು. ಅವನೊಬ್ಬನೇ 10 ಜನನ ಹೊಡಿತಾನೆ ಸುಮ್ಮನೆ. ಅಲ್ಲೊಂದು ಇಲ್ಲೊಂದು ಪಾಯಿಂಟ್ ಟಚ್ ಮಾಡ್ತಾನೆ, ಅವ್ನು ಲಾಕಾಗಿ ನಿಲ್ತಾನೆ ಶತ್ರು ಅಥವಾ ಬಿದ್ದೋಗ್ತಾನೆ. ಇದೇ ಮರ್ಮ ಪಾಯಿಂಟ್ಸ್. ಅದೇ ಮರ್ಮ ಪಾಯಿಂಟ್ಸನ್ನು ಬಳಕೆ ಮಾಡಿ ಚಿಕಿತ್ಸೆ ಮಾಡಬಹುದು, ನೋವನ್ನು ನಿವಾರಣೆ ಮಾಡ್ಬೋದು. ಇದನ್ನು ಬೋಧಿಧರ್ಮ ಅನ್ನೋನು ಚೀನಕ್ಕೆ ಹೋಗಿ ಅಲ್ಲಿ ಚೀನದ ಪ್ರಾಂತ್ಯದಲ್ಲಿದ್ದಂತಹ ಕೆಲವರು ಹಿಂದುಳಿದ ಜನಾಂಗಕ್ಕೆ ಇದನ್ನು ಚಿಕಿತ್ಸೆಯನ್ನು, ಈ ಮರ್ಮಕಲೆಯನ್ನು ಕಳಿಸ್ತಾನೆ. ಇವತ್ತಿಗೂ ಕೂಡ ಅಲ್ಲಿ ಶಾವ್ಲಿನ್ ಟೆಂಪಲ್ ಅಂತ ಇದೆ ಚೀನಾದಲ್ಲಿ, ಅದು ಬೋಧಿಧರ್ಮನ ಟೆಂಪಲ್. ಶಾವ್ಲಿನ್ ಸನ್ಯಾಸಿಗಳು ಅಂತಲೇ ಇವತ್ತಿಗೂ ಕೂಡ ಚೀನಾದಲ್ಲಿ ಇದ್ದಾರೆ. ಅದೇ ಮರ್ಮ ಚಿಕಿತ್ಸೆ. ಬ್ರಿಟಿಷರ ಕಾಲದಲ್ಲಿ ಈ ಮರ್ಮ ಚಿಕಿತ್ಸೆಗಾಗಲಿ ಆಯುರ್ವೇದಕ್ಕಾಗಲಿ ನಮ್ಮ ಭಾರತೀಯ ವೈದ್ಯಕೀಯ ಪದ್ಧತಿಗಳಿಗೆ ಪ್ರೋತ್ಸಾಹ ಸಿಗಲಿಲ್ಲ, ಹತ್ತಿಕ್ಕಲ್ಪಡ್ತು, ನಶಿಸಿ ಹೋತು. ಆದರೆ ಈ ಮರ್ಮ ಚಿಕಿತ್ಸೆ ನಮ್ಮ ಭಾರತದ್ದೇ ಚಿಕಿತ್ಸೆ ಆಗಿರೋದ್ರಿಂದ ಅದನ್ನು ಉಳಿಸಿ ಬೆಳೆಸಿ ಮತ್ತೆ ಪ್ರಚಲಿತಕ್ಕೆ ತರುವುದು ನಮ್ಮ ನಿಮ್ಮ ಕರ್ತವ್ಯ. ನೀವು ಕೇಳ್ಬೋದು, ಡಾಕ್ಟರ್ ನಿಮಗೆ ಹೆಂಗೆ ಗೊತ್ತಾಯಿತು ಮರ್ಮ ಚಿಕಿತ್ಸೆ? ನಾನು 3-4 ತಲೆಮಾರುಗಳಿಂದ ನಮ್ಮ ವಂಶದಲ್ಲಿ ಈ ಆಯುರ್ವೇದ ಮತ್ತು ಮರ್ಮ ಚಿಕಿತ್ಸೆಯಲ್ಲಿ ಪರಿಣಿತಿಯನ್ನು ಹೊಂದಿದ್ದವರ ಅನುಭವಗಳನ್ನು ಹಲವಾರು ಪುಸ್ತಕಗಳಲ್ಲಿ ಬರೆದಿಟ್ಟಿದ್ದರಿಂದ, ಅವರು ನನಗೆ ತಿಳಿಸಿದ್ರಿಂದ, ಅದೇ ಫ್ಯಾಮಿಲಿಗೆ ನಾನು ಸೇರಿದವನಾಗಿರೋದ್ರಿಂದ ನನಗೆ ಈ ಮರ್ಮ ಚಿಕಿತ್ಸೆಯ ಬಗ್ಗೆ ಜ್ಞಾನ. ಅವುಗಳನ್ನು ಮಾಡ್ತಾಯಿದ್ದೀವಿ. ಮರ್ಮ ಚಿಕಿತ್ಸೆಯನ್ನು ಹೆಂಗೆ ಮಾಡ್ತೀವಿ ಅನ್ನೋದನ್ನು ನೀವು ನಮ್ಮ ಇನ್ನೊಂದು ಚಾನಲ್ ಇದೆ ಯೂಟ್ಯೂಬಲ್ಲಿ, ಸುಲಭ ಆಯುರ್ವೇದ ಯೂಟ್ಯೂಬ್ ಚಾನಲಲ್ಲಿ ಓಪನ್ ಮಾಡಿ ನೋಡಿದರೆ ಲೈವ್ ಆಗಿ ನಮ್ಮ ಆಸ್ಪತ್ರೆಯಲ್ಲಿ ಮಾಡ್ತಾರಂತಹ ಚಿಕಿತ್ಸೆಗಳು ನೀವು ನೋಡಬಹುದು. ಇನ್ಸ್ಟೆಂಟಾಗಿ ಮರ್ಮ ಚಿಕಿತ್ಸೆಯನ್ನು ಮಾಡಬಹುದು. ಅಡ್ಮಿಷನ್ ಮಾಡ್ಕೊಂಡು ವಾರಗಟ್ಟಲೆ, 10 ದಿನಗಟ್ಟಲೆ, ತಿಂಗಳಗಟ್ಟಲೆ ಅಡ್ಮಿಷನ್ ಮಾಡ್ಕೊಂಡು ಪೇಷಂಟನ್ನು ಇಟ್ಕೊಂಡು ಮಾಡಿದರೆ ಅದು ಮರ್ಮ ಚಿಕಿತ್ಸೆ ಅಲ್ಲ ವೀಕ್ಷಕರೇ. ಹೀಗೆ ಬಂದರೆ ಆ ಕ್ಷಣಕ್ಕೆ ಆ ಚಿಕಿತ್ಸೆಯನ್ನು ಕೊಟ್ಟು ಆ ಕಾಯಿಲೆಯನ್ನು ವಾಸಿ ಮಾಡಿ ಸರಿ ಮಾಡಿ ಕಳಿಸ್ಬೇಕು. ಏಕೆಂದರೆ ಇದು ಯುದ್ಧ ಭೂಮಿಯಲ್ಲಿ ಮಾಡುವಂತಹ ಚಿಕಿತ್ಸೆ. ಯುದ್ಧ ಭೂಮಿಯಲ್ಲಿ ನೀವು ಅಲ್ಲಿ ಅಡ್ಮಿಷನ್ ಮಾಡೋಕ್ಕೆ ಟೈಮ್ ಇರಲ್ಲ ಪೇಷಂಟ, ಔಷಧಿ ಕೊಡಲಿಕ್ಕೆ, ತಿಕ್ಕಲಿಕ್ಕೆ, ಎಣ್ಣೆ ಹಚ್ಚಲಿಕ್ಕೆ ಟೈಮ್ ಇರಲ್ಲ ವೀಕ್ಷಕರೇ. ಆ ಕ್ಷಣ ಇನ್ಸ್ಟೆಂಟಾಗಿ ನೋವನ್ನು ನಿವಾರಣೆ ಮಾಡಬೇಕು. ಅದಕ್ಕೆ ಮರ್ಮ ಚಿಕಿತ್ಸೆ ಅಂತಾರೆ ಹೊರತು 10 ದಿನ ತಿಂಗಳುಗಟ್ಟಲೆ ಅಡ್ಮಿಷನ್ ಮಾಡ್ಕೊಂಡು ಮಾಡುವಂತಹ ಚಿಕಿತ್ಸೆಗೆ ಮರ್ಮ ಚಿಕಿತ್ಸೆ ಅಂತ ಹೇಳಲ್ಲ. ಅದನ್ನು ನಾವು ಲೈವ್ ಆಗಿ ಮಾಡ್ತಾರಂತಹ ವಿಡಿಯೋಗಳನ್ನು ಸುಲಭ ಆಯುರ್ವೇದ ಚಾನಲಲ್ಲಿ ತಾವು ನೋಡಬಹುದು. ಆಗಲಿ, ಹಂಗಾರೆ ಒಂದು ಕೆಲವೊಂದು ಮರ್ಮ ಪಾಯಿಂಟ್ಸನ್ನು ಹೇಳಿಕೊಡ್ರಿ ಕೆಲವೊಂದು ಕಾಯಿಲೆಗೆ ಅಂತ ತಾವು ಕೇಳೋದಾದರೆ, ವೀಕ್ಷಕರೇ, ತಮಗೆ ಯಾವತ್ತಾದರೂ ಹೊಟ್ಟೆಯಲ್ಲಿ ಉರಿ, ಸಂಕಟ, ಗ್ಯಾಸ್ಟ್ರಿಕ್ಕು, ಫಂಕ್ಷನ್ಗೆ ಹೋಗಿರ್ತೀರಿ, ಫಂಕ್ಷನ್ ಊಟ ಚೆನ್ನಾಗಿದೆ, ಸಿಕ್ಕಾಪಟ್ಟೆ ತಿಂದುಬಿಡ್ತೀರಾ, ಹೊಟ್ಟೆಯಲ್ಲಿ ಉರಿ, ಸಂಕಟ, ಗ್ಯಾಸ್ಟ್ರಿಕ್ಕು, ಹೊಟ್ಟೆ ಉಬ್ರ ಆಯಿತು ಅಂತಂದರೆ, ನೋಡಿ ಈ ಭಾಗದಲ್ಲಿ ನೀವು ಈ ರೀತಿ ಇಟ್ಕೊಂಡು 20 ಟೈಮ್ಸ್ ಪ್ರೆಸ್ ಮಾಡಿ. 20 ಸಾರಿ ಪ್ರೆಸ್ ಮಾಡಿದರೆ ಸಾಕು, ಹೊಟ್ಟೆಯಲ್ಲಿರುವಂತಹ ಗ್ಯಾಸ್ ರಿಲೀಸ್ ಆಗುತ್ತೆ, ಕೆಳಗಿಂದನೂ ಮತ್ತು ಮೇಲಿಂದನೂ. ಹೊಟ್ಟೆಯಲ್ಲಿ ಆಸಿಡಿಕ್ ಲೆವೆಲ್, ಹೊಟ್ಟೆಯಲ್ಲಿ ಉತ್ಪತ್ತಿ ಆಗ್ತಿರೋಂತಹ ಡೈಜೆಸ್ಟಿವ್ ಎನ್ಝೈಮ್ಸ್, ಆ್ಯಸಿಡ್ ಸಿಕ್ರೇಷನ್ ಕಡಿಮೆ ಆಗ್ತದೆ, ಹೊಟ್ಟೆಯಲ್ಲಿ ಉರಿ ಸಂಕಟ ಕಡಿಮೆ ಆಗುತ್ತೆ. ನೀವು ಯಾವತ್ತಾದರೂ ಈ ಥರದ ಸಮಸ್ಯೆಯಿಂದ ಬಳಲ್ತಾ ಇದ್ದರೆ ಇದನ್ನು ಪ್ರಯೋಗ ಮಾಡಿ ನೋಡಬಹುದು. ನೆಕ್ಸ್ಟ್, ಯಾವಾಗಾದ್ರೂ ತಲೆನೋವು ಬಂತು ಅಂತಂದರೆ ಶಂಖಮರ್ಮ ಅಂತ ಹೇಳ್ತೀವಿ, ಇದು ಶಂಖಮರ್ಮ. ಇದರಲ್ಲಿ ನೀವು ಕ್ಲಾಕ್ ವೈಸ್ ರೊಟೇಷನನ್ನು 20 ಟೈಮ್ಸ್ ಮಾಡಿ 20 ರೊಟೇಷನ್ಸ್ ಆದಮೇಲೆ ಒಂದು ಸಾರಿ ಒತ್ತಿ ಕೆಳಗೆ ಈ ಥರ ಸ್ಟ್ರೋಕ್ ಕೊಡಬೇಕು. ತಲೆನೋವು ಇಮ್ಮಿಡಿಯೇಟಾಗಿ 5-10 ನಿಮಿಷದಲ್ಲಿ ಕಡಿಮೆ ಆಗೇಬೇಕು, ಹಾಗೇ ಆಗುತ್ತೆ ನೀವು ಸರಿಯಾಗಿ ಮಾಡಿದರೆ. ಇವು ಸಿಂಪಲ್ ಮರ್ಮ ಹಿಂಟ್ಸ್. ಈ ಮರ್ಮ ಚಿಕಿತ್ಸೆಯೇ ದೊಡ್ಡ ಒಂದು ಚಿಕಿತ್ಸಾ ಪದ್ಧತಿ. ಇವುಗಳನ್ನು ನೋಡಬೇಕು ಅಂತಂದರೆ ಚಾನಲಲ್ಲಿ, ಸುಲಭ ಆಯುರ್ವೇದ ಚಾನಲಲ್ಲಿ ನೋಡಿ. ಇನ್ನೂ ನಿಮಗೆ ಇಂಟ್ರೆಸ್ಟ್ ಇತ್ತು ಅಂತಂದರೆ ತಿಳಿಸಿ, ಕಾಮೆಂಟ್ಸಲ್ಲಿ ಹೇಳ್ರಿ. ಮರ್ಮ ಚಿಕಿತ್ಸೆ ಇನ್ನೂ ಹಲವಾರು ಕಾಯಿಲೆಗಳಿಗೆ ನಮಗೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ತಾವು ಅಭಿಪ್ರಾಯಪಟ್ಟಲ್ಲಿ, ತಿಳಿಸಿದಲ್ಲಿ ಇದೇ ಥರದ ವಿಡಿಯೋಗಳನ್ನು ನಾವು ಮಾಡಲಿಕ್ಕೆ ಸಿದ್ಧ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು ವೀಕ್ಷಕರು.